ಕೆಕೆಆರ್ಟಿಸಿ ಸಂಸ್ಥೆಯ ಅಧಿಕಾರಿ ನೌಕರರಿಗೆ ಕಾರ್ಪೊರೇಟ್ ಸ್ಯಾಲರಿ ಪ್ಯಾಕೇಜ್ ಯೋಜನೆಯಡಿ ಎಸ್ಬಿಐ ಬ್ಯಾಂಕಿನೊಂದಿಗೆ ರಸ್ತೆ ಅಪಘಾತದಲ್ಲಿ ಮರಣ ಹೊಂದಿದ ನೌಕರರಿಗೆ 50 ಲಕ್ಷ ರೂಪಾಯಿ ಅಪಘಾತ ವಿಮೆ ಮತ್ತು ಎಚ್ಪಿಸಿಎಲ್ ಸಂಸ್ಥೆಯಿಂದ ನಿಗಮದ ವಿವಿಧ ಸ್ಥಳಗಳಲ್ಲಿ ಬಾಡಿಗೆ ಆಧಾರದ ಮೇಲೆ ಪೆಟ್ರೋಲ್ ಬಂಕ್ ಸ್ಥಾಪನೆಗೆ ಒಡಂಬಡಿಕೆಗಳನ್ನು ವಿನಿಮಯ ಮಾಡಿಕೊಳ್ಳಲಾಗಿದೆ। ಕಲಬುರಗಿ ವಿಭಾಗ 1ರ ವಿಭಾಗೀಯ ಕಾರ್ಯಾಗಾರದಲ್ಲಿ ಸಮಾರಂಭ ಆಯೋಜಿಸಲಾಗಿತ್ತು। प्रभु लोणी अवर प्रार्थना गीतेयोंदिगे कार्यक्रम आरंभवाद नंतर विभागीय नियंत्रणाधिकारी एसजी गंगाधर सर्वरन्नु स्वागतिसिदरु। समारंभवन्नु कल्याण कर्नाटक रस्ते सारिगे संस्थेय अध्यक्ष हागू सेडम्न शासकरु आद राजकुमार पाटील तेलकूर मत्तु जिल्लाधिकारी यशवंत वि गुरुकर हागू हिरिय अधिकारी गण्यरु ज्योति बेळगिसि उद्घाटिसिदरु। ಸಂಸ್ಥೆಯ ನೌಕರರಿಗೆ 50 ಲಕ್ಷ ರೂಪಾಯಿ ರಸ್ತೆ ಅಪಘಾತ ವಿಮೆ ಯೋಜನೆ ಜಾರಿಗೆ ತಂದಿದ್ದು ಶ್ಲಾಘನೀಯ। ನೌಕರರ ಮಕ್ಕಳ ಉನ್ನತ ಶಿಕ್ಷಣಕ್ಕೂ ಸಂಸ್ಥೆ ಮುಂದಾಗಬೇಕು ಎಂದು ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಯಶವಂತ ವಿ ಗುರುಕರ್ ಮಾತನಾಡಿ ತಿಳಿಸಿದರು। ಕ್ಯುಮುಲೇಟಿವ್ ಆಗಿ ನೀವೇ ಒಂದು ಸಂಕಲ್ಪ ಮಾಡಿಕೊಂಡು ಎಜುಕೇಷನ್ ಲೋನ್ ಆಗಲಿ ಮತ್ತೊಂದಾಗಲಿ ಇದೆ, ಬಟ್ ಇನ್ನು ಚೆನ್ನಾಗಿ ಕಡಿಮೆ ದರದಲ್ಲಿ ಮಕ್ಕಳು ಫಾರಿನ್ ಹೋಗುವಂಥ ಮನೋದರದಲ್ಲಿ ಅಂಥ ಸೌಲಭ್ಯ ಇದ್ದರೆ ಮಕ್ಕಳು ಒಂದು ಉತ್ತೇಜನ ಮಾತ್ರ ಹೊಂದಿರುತ್ತೆ। ಇಲ್ಲಪ್ಪ ನಾನು ನಮ್ಮ ತರಗತಿ ಸಂದಾಯ ನಾನು ಹೇಗೆ ಬೇರೆ ದೇಶಕ್ಕೆ ಹೋಗೋದು ಕಲಿಸ್ತಾ ಇರ್ಬೋದು ಅಂತ ಇದೆ 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 ಅವರು ಇಲ್ಲ ಇದ್ದರೆ ಸೌಲಭ್ಯ ಇದೆ 0% ಇಂಟ್ರೆಸ್ಟ್ ಆತರ ಯಾರು ಫಾರಿನ್ ಹೋಗ್ತಾರೆ ಅವರಿಗೆ ಒಂದು ಇನ್ಸ್ಪಿರೇಷನ್ ಇರುತ್ತೆ ನಮ್ಮ ನಾಳೆ ಶಿಕ್ಷಣ ಡಿಸಿ ವರೆಗೆ ಇರ್ತಾರೆ ಅಲ್ಲಿ ಹೋಗ್ಬೇಕಾಗಿಲ್ಲ। ಸೊ ನೀವು ಅಂತ ಈ ಥರ ಆರ್ಡರ್ ತಗೊಂಡು ತಗಲಿ ಅಂತ ಹೇಳಿ ಬರ್ತಾರೆಲ್ಲ ಧನ್ಯವಾದ ಹೇಳ್ತೀನಿ। ಕಾರ್ಯಕ್ರಮ ಕರೆದಿದ್ದಕ್ಕೆ ನಾನು ನಮ್ಮ ಚೇರ್ಮನ್ ಸರ್ ಅವರಿಗೆ ಧನ್ಯವಾದ ಹೇಳ್ತೀನಿ। ಜನರಲ್ಲಿ ಎಂಟ್ರಿ ಕೂಡ ಕೈಯಲ್ಲ ಫಾರ್ಮರ್ ಗವರ್ಮೆಂಟ್ ನಡೆಸಿದ ಕೆಲಸ ಇದೇ ಸಂದರ್ಭದಲ್ಲಿ ಉತ್ತಮ ಕೆಎಂಪಿಎಲ್ ಸಾಧನೆಗೈದ ಚಾಲನಾ ಸಿಬ್ಬಂದಿ ಡಿಪೋ ಮ್ಯಾನೇಜರ್ಗಳಿಗೆ ನಗದು ಬಹುಮಾನ ಮತ್ತು ಪ್ರಶಂಸನಾ ಪತ್ರ ನೀಡಿ ಸತ್ಕರಿಸಲಾಯಿತು। ನಗರದ ಯುನೈಟೆಡ್ ಆಸ್ಪತ್ರೆಯವರು ಕಾರ್ಮಿಕ ವರ್ಗದವರಿಗೆ ಉಚಿತ ಆರೋಗ್ಯ ಶಿಬಿರ ಸಹ ಆಯೋಜಿಸಿದ್ದರು। ಶಿಬಿರದ ಕುರಿತು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ವೀಣಾ ಸಿದ್ದಾರೆಡ್ಡಿ ಅವರು ಮಾತನಾಡಿದರು। ಕೈನೆಟಿಕ್ ಗ್ರೀನ್ ಜೂಮ್ ಮತ್ತು ಜಿಂಕ್ ಎಲೆಕ್ಟ್ರಿಕ್ ಟೂ ವೀಲರ್ಗಳು ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿಲ್ಲ, ಗಂಟೆಗೆ 40 ಕಿಲೋಮೀಟರ್ ವೇಗ, ಇದೀಗ ಬಂದಿದೆ ಗಂಟೆಗೆ 60 ಕಿಲೋಮೀಟರ್ ವೇಗದ ಜಿಂಕ್ HSS ಅತಿ ವೇಗ ಮತ್ತು ದೀರ್ಘ ಚಲನೆ, 3 ಗಂಟೆಗಳ ಪ್ರತಿ ಚಾರ್ಜಿಂಗ್ ನಿಂದ 120 ಕಿಲೋಮೀಟರ್, ಇದಕ್ಕೆ ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿದೆ। ಮಹಿಳೆಯರಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಅತ್ಯಂತ ಸೂಕ್ತ, ಟೆಸ್ಟ್ ರೈಡ್ ಮತ್ತು ಬುಕಿಂಗ್ ಆಗಿ ಭೇಟಿ ಕೊಡಿ ಆರ್ತಿ ಎಂಟರ್ಪ್ರೈಸಸ್ ಟಿವಿ ಸ್ಟೇಷನ್ ಹತ್ತಿರ ಹುಮ್ನಾಬಾದ್ ರೋಡ್ ಕಲಬುರಗಿ। ಈ ಕಾರ್ಡ್ನ 50% ಕನ್ಸೆಷನ್ ಅಲ್ಲಿ ನಾವು ಬೇಕಾಗುತ್ತೆ ಸಿಟಿ ಸ್ಕ್ಯಾನ್ ಇರ್ಬೋದು ಅಲ್ಟ್ರಾಸೌಂಡ್
ಬಳಿಕ ಸಮಾರಂಭವನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಮಾತನಾಡಿ, ನೇಮಕಾತಿ ಪ್ರಕ್ರಿಯೆ ಕಂಪ್ಯೂಟರ್ ಆಧಾರಿತವಾಗಿ ನಡೆಯುತ್ತಿದ್ದು ಎಲ್ಲವೂ ವಿಡಿಯೋ ಮಾಡಲಾಗುತ್ತಿದೆ ಎಂದರು. ಸಂಸ್ಥೆ ಒಂದು ಕುಟುಂಬವಿದ್ದಂತೆ, ಹೀಗಾಗಿ ದೇಶಕ್ಕೆ ಮಾದರಿಯಾದ 50 ಲಕ್ಷ ರೂಪಾಯಿ ವೈಯಕ್ತಿಕ ಅಪಘಾತ ವಿಮೆ ಯೋಜನೆ ಜಾರಿಗೆ ಇಂದು ಸಹಿ ಹಾಕಿದ್ದೇವೆ. ಎಸ್ಬಿಐ ಬ್ಯಾಂಕಿನಲ್ಲಿ ಸ್ಯಾಲರಿ ಪ್ಯಾಕೇಜ್ ಖಾತೆ ಹೊಂದಿದ ನೌಕರರಿಗೆ ಇದು ಅನ್ವಯವಾಗಲಿದೆ ಎಂದರು. 2025ಕ್ಕೆ ಸಂಸ್ಥೆ ರಜತ ಮಹೋತ್ಸವಕ್ಕೆ ಅಣಿಯಾಗುತ್ತಿದೆ. ಈ ಹೊತ್ತಿನಲ್ಲಿ ಸಂಸ್ಥೆ ಮತ್ತು ಕಾರ್ಮಿಕರ ಕಲ್ಯಾಣಕ್ಕೆ ರಾಜ್ಯ ಸರ್ಕಾರ ಇತ್ತೀಚೆಗೆ 130 ಕೋಟಿ ರೂಪಾಯಿ ಮಧ್ಯಂತರ ಪರಿಹಾರ ಸಹ ಬಿಡುಗಡೆ ಮಾಡಿದೆ ಎಂದ ತೇಲ್ಕೂರ್ ನೌಕರರೊಂದಿಗೆ ಸಂವಾದ ಸಹ ನಡೆಸಿ ವೇತನ ತಾರತಮ್ಯ ಸೇರಿದಂತೆ ನೌಕರರ ಹಲವು ಬೇಡಿಕೆಗಳನ್ನು ಮುಕ್ತವಾಗಿ ಚರ್ಚೆ ಮಾಡಿ ಬಗೆಹರಿಸಲಾಗುವುದು ಎಂದರು. ನಾವು ನಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹೆಸರಿನಲ್ಲೇ ಇದೆ ಕಲ್ಯಾಣ ಅನ್ನುವಂತ. ಹಾಗಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಎಲ್ಲ ಸಿಬ್ಬಂದಿ ಬಳಗವನ್ನು ನಾವು ಕುಟುಂಬದ ಸದಸ್ಯರು ಅಂತ ತಿಳ್ಕೊಂಡು ಅವರ ಕಲ್ಯಾಣವನ್ನು ಬಯಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಇವತ್ತು ನಾವು ಜಾರಿ ಮಾಡ್ತಾ ಇದ್ದೇವೆ. ಯಾಕೆ ಅಂತ ಕೇಳಿದರೆ ಆ ಎಲ್ಲ ಸಿಬ್ಬಂದಿ ವರ್ಗದ ಶ್ರಮದಿಂದ ಇವತ್ತು ನಮ್ಮ ಇಲಾಖೆ ಮುನ್ನಡಿಬೇಕಾಗಿದೆ. ಕೆಲವು ಸಲ ನಮ್ಗೆ ಅನ್ನಿಸ್ತಿದೆ ಸರ್ಕಾರ ನಮ್ಗೆ ಇನ್ನೂ ಆ ಥರದ ಯೋಜನೆಗಳನ್ನು ಕೊಡಬೇಕಾಗಿತ್ತು, ಈ ಥರದ ಯೋಜನೆಗಳನ್ನು ಕೊಡಬೇಕಾಗಿತ್ತು, ನಮಗೂ ಸಂಬಳವನ್ನು ಹೆಚ್ಚು ಮಾಡಬೇಕಾಗಿತ್ತು ಅನ್ನುವಂಥ ಕಲ್ಪನೆಗಳು ನಮ್ಮ ಮಧ್ಯದಲ್ಲಿ ಇದೆ. ಅನೇಕ ನಿಮ್ಮೆಲ್ಲ ಯೂನಿಯನ್ನಿನ ನೇತಾರರು ಕಾಲಕಾಲಕ್ಕೆ ಅದರ ಒತ್ತಡವನ್ನು ಕೂಡ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ. ನಾನು ಕೂಡ ಸರ್ಕಾರದ ಅಂಗವಾಗಿ ಎಲ್ಲ ಮಾತುಕತೆಗಳಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಸಾರಿಗೆ ಸಚಿವರ ಜೊತೆಗೆ ನಾನು ಕೂಡ ನಿಮ್ಮ ಹಿತವನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಕೂಡ ನಿಮ್ಮೊಂದಿಗಿದ್ದೇನೆ, ಅವ್ರ ಜೊತೆಗೆ ಮಾತಾಡ್ತಾ ಇದ್ದೇನೆ. ಸರ್ಕಾರದ ತೀರ್ಮಾನಗಳು ಒಂದು ಕಡೆ ಆದರೆ ನಾವು ನಿಗಮದಲ್ಲೂ ಕೂಡ ಅಲ್ಲೇ ಹಲವಾರು ಯೋಜನೆಗಳನ್ನು ತೆಗೆದುಕೊಂಡು ಬಂದು ನಾವು ನಿಮ್ಮಗೆ ಬೇಕಾದ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ವಿಚಾರಗಳನ್ನು ಮಾಡಿದ್ದೇವೆ. ಮೊದಲನೇ ಬಾರಿ ನಮ್ಮ DC ಅವರು ನಮ್ಮ ನಿಗಮದ MD ಆಗಿ ಬಂದಾಗ ಅವರು ನಮಗೆ ಎರಡು ವಿಚಾರಗಳನ್ನು ಹೇಳಿದರು. ಒಂದು, ಯಾರು ಇಲ್ಲಿ ಕರ್ತವ್ಯದಲ್ಲಿ ಹಸು ನೀಗ್ತಾರೋ ಅವರಿಗೆ 2 ಲಕ್ಷ 3 ಲಕ್ಷ ಕೊಡ್ತಾ ಇರುವಂಥದ್ದು ಅವರ ಕುಟುಂಬ ನಡೆಸಲಿಕ್ಕೆ ತೊಂದರೆ ಆಗ್ತಾ ಇದೆ, ಹಾಗಾಗಿ ಅದನ್ನು 10 ಲಕ್ಷ ಮಾಡೋಣ ಅಂತಕ್ಕಂಥ ಪ್ರಸ್ತಾಪವನ್ನು ಅವರು ಇಟ್ಟರು. ನಾವು ಅದಕ್ಕೆ ತಕ್ಷಣವೇ ಎಸ್ ಅಂತ ಹೇಳಿ ಇವತ್ತು 10 ಲಕ್ಷ ಬರುವ ರೀತಿಯಲ್ಲಿ ಮಾಡಿದ್ದೇವೆ. ಅದರ ಜೊತೆಗೆ ಅವರ ಕಲ್ಪನೆ ಮತ್ತೆ ಮುಂದೆ ಹೋಗಿ ಯಾರ್ಯಾರು ಸ್ಯಾಲ್ರಿಯನ್ನ ಎಲ್ಲಿ ಡ್ರಾ ಮಾಡ್ತಾ ಇದ್ದಾರೆ ಅಂತ ಬ್ಯಾಂಕಿನ ಜನರ ಜೊತೆ ಮಾತಾಡಿ, ಅದು SBI ಬ್ಯಾಂಕ್ ಇರ್ಬೋದು, ಯೂನಿಯನ್ ಬ್ಯಾಂಕ್ ಇರ್ಬೋದು, ಅವ್ರ ಜೊತೆ ಮಾತಾಡಿ ಇವತ್ತು ನಿಮಗೆ 50 ಲಕ್ಷ ಎಕ್ಸಿಡೆಂಟಲ್ ಬೆನಿಫಿಟ್ ಅನ್ನು ಕೊಡ್ತಕ್ಕಂಥ ಯೋಜನೆ ಇವತ್ತು ಇಡೀ ದೇಶದಲ್ಲಿ ಮೊದಲನೇ ಬಾರಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇದನ್ನು ಜಾರಿಗೆ ತರ್ತಾ ಇದೆ. ಅದರ ಜೊತೆಗೆ ಎಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಆಸ್ಪತ್ರೆಯಲ್ಲಿ ಹೋಗಿ ಅವರು ಆಸ್ಪತ್ರೆ ಖರ್ಚು ಭರಿಸ್ಲಿಕ್ಕೆ ಆಗೋದಿಲ್ಲ ಕೆಲವು ಸಂದರ್ಭಗಳು, ಅಂತ ಆಸ್ಪತ್ರೆ ಖರ್ಚನ್ನ ಭರಿಸೋದ್ರ ಜೊತೆಗೆ ಸಮಾರಂಭದಲ್ಲಿ SBI ಬ್ಯಾಂಕಿನ AGM ವಿಕ್ರಮ್, HPCL ಸಂಸ್ಥೆಯ ಚೀಫ್ ಡಿಪೋ ಮ್ಯಾನೇಜರ್ ವಿಪಿನ್, ಮಾರಾಟ ಪ್ರತಿನಿಧಿ ವಂಶಿರೆಡ್ಡಿ, KKRTC ಸಂಸ್ಥೆಯ CTM ಸಂತೋಷ್, ಮುಖ್ಯ ಕಾರ್ಮಿಕ ಕಲ್ಯಾಣಾಧಿಕಾರಿ ಶ್ರೀದೇವಿ GS, ವೆಂಕಟೇಶ್ ಜನಾದ್ರಿ ಸೇರಿದಂತೆ ಇನ್ನಿತರ ಹಿರಿಯ ಅಧಿಕಾರಿಗಳು, ಡಿಪೋ ಮ್ಯಾನೇಜರ್ಸ್, ಸಂಸ್ಥೆಯ ಕಾರ್ಮಿಕ ವೃಂದದವರು, ಕಾರ್ಮಿಕ ಸಂಘಟನೆಗಳ ಮುಖಂಡರು ಇದ್ದರು.